ಮತ್ತೆ ರೇಟ್ ಹೆಚ್ಚು ಮಾಡಿದೆ ಸರ್ ಸರ್ಕಾರ. ಹಾಂ, ಜನರ ಮೇಲೆ ಮತ್ತೆ ಗಾಯದ ಮೇಲೆ ಬರೆಯ ಸರ್ ತಾವು ಈಗಾಗಲೇ ಹೊರೆ ಆಗಿದ್ದಾರೆ. 400 900 ಬಂದಿದೆ, ಈಗಾಗಲೇ ಹೊರೆ ಆಗಿದೆ. 5 ವರ್ಷದಲ್ಲಿ 500 ರೂಪಾಯಿ ಜಾಸ್ತಿ ಆಗಿದೆ. ಸೊ ನಿನ್ನೆ ಒಂದೇ ದಿವಸಕ್ಕೆ 25 ರೂಪಾಯಿ ಮತ್ತೆ ಹೆಚ್ಚು ಮಾಡಿದಾರೆ. ಸೊ ಅದಕ್ಕೆ ನಾನು ಸ್ಟಾಪ್ ಆಗೋದು ಲಕ್ಷಣ ಅಂತ ಇಲ್ಲವೇ ಇಲ್ಲ. ಅವರು ಒಯ್ಯಾರು, ಅವ್ರಿಗೆ ಎಲ್ಲಿ ಮಟ್ಟ ಸಮಾನ ಆಗುತ್ತೆ ಅಲ್ಲಿ ಮಟ್ಟ ಒಯ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಜನಸಾಮಾನ್ಯರಿಗೆ ಬಗ್ಗೆ ಗಮನ ಇಲ್ಲ, ತಮ್ದು ಯಾವುದೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಅವ್ರು ಇದನ್ನೆಲ್ಲ ಬೆಲೆ ಏರಿಸಿದ್ದಾರೆ. ಸೊ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಮುಂದೆ ಹೋರಾಟ ಏನು, ನಾವೆಷ್ಟು ಹೋರಾಟ ಮಾಡೋದು, ಎಲ್ಲಿ ಮಟ್ಟ ಮಾಡೋದು ಹೇಳಿ. ನಮ್ದೇನು ದಿವಸ ಕೆಲಸ ಇದನ್ನು ಬೇರೆ ಇಲ್ಲ. ಜನರು ಇದಕ್ಕೆ ಪ್ರತಿಭಟನೆ ಮಾಡಬೇಕು, ಅವರು ಹೊರಗೆ ಬರಬೇಕು. ಅವ್ರು ಪ್ರತಿಭಟನೆ ಮಾಡಿದ್ರೆ ಇದಕ್ಕೆ ಸರ್ಕಾರ ಹೆದರ್ತೈತೆ. ನಾವು ರಾಜಕೀಯ ಪಕ್ಷ ಮಾಡಿದ್ರೆ ಅವ್ರು ರಾಜಕೀಯವಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಜನರು ಹೊರಗೆ ಬರಬೇಕಿದ್ದು. ಸೊ ಇನ್ನು ಅವ್ರ ಕಾಲ ಇದೆ, ಜನರು ಇದಕ್ಕೆ ಪ್ರತಿಭಟನೆ ಮಾಡೋದು, ಅವ್ರು ಮುಂದೆ ಬರಬೇಕು. ಹಾಂ, ನಡೀತಾ ಇದೆ, ನೋಡೋಣ. ಸಾಯಂಕಾಲವರೆಗೆ ಇದೆ ಮತದಾನ. ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಾರಿ ಹೆಚ್ಚು ಸ್ಥಾನ ಗಳಿಸ್ತೀವಿ ಅಂತ ನಮಗೂ ಆಸೆ ಇದೆ. ಸೊ ಜನರು ಕೂಡ ನಮಗೂ ಆಶೀರ್ವಾದ ಮಾಡ್ತಾರೆ, ಕಾದು ನೋಡೋಣ. ಸರ್, ಗೋಕಾಕ್ ನಗರದಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಇದೆ, ಸ್ವಲ್ಪ ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಹಿತಿ ಕೊಡಿ. ಏನಾಗಲ್ಲ, ಅವ್ರ ಸಿಬ್ಬಂದಿ ಮೇಲೆ ಹೆಚ್ಚಳ ಮಾಡ್ಕೋಬೇಕು ನೇಮಕ. ಯಾಕಂದ್ರೆ ಹಳೆ ಏನು ನಿಗದಿ ಮಾಡಿದಂಥ ಕೋಟಾ ಇದೆ, ಅದೇ ಇದೆ, ಅದರಿಂದ ಮಾಡಲಿಕ್ಕಾಗಲ್ಲ. ಸುಮಾರು ಒಂದು ಸ್ಟೇಷನಲ್ಲಿ 34 ಜನ ಪೊಲೀಸರು, 5 ಲಕ್ಷ ಜನಸಂಖ್ಯೆಗೆ. ಸೊ ವೈಜ್ಞಾನಿಕವಾಗಿ ಇದು ಸರಿಯಲ್ಲ. ತಕ್ಷಣ ಸರ್ಕಾರ ಇಲಾಖೆಗೆ ಎಚ್ಚೆತ್ಕೊಳ್ಬೇಕು. ಜನ ಉದ್ಯೋಗ ಇಲ್ಲ, ಒಟ್ಟಿಗಿಲ್ಲ ಅಂತ ಕಳ್ಳತನ ಕೇಳಿದ್ದಾರೆ. ಅದನ್ನು ನಿಯಂತ್ರಣ ಮಾಡೋಕ್ಕೆ ಹೆಚ್ಚಿನ ಸಿಬ್ಬಂದಿ ಬೇಕು ಮತ್ತು ಹೆಚ್ಚಿನ ಟೆಕ್ನಾಲಜಿ ಬೇಕು. ನೋಡಿ, ಗೋಕಾಕದಲ್ಲಿ 10 ಪೊಲೀಸ್ ಕ್ಯಾಮ್ರಾ ಇದ್ದರೆ ಒಂದೇ ಸ್ಟಾರ್ಟ್ ಇದೆ, 9 ಬಂದಿದೆ. ಅದಕ್ಕೂ ಡಿ ಎಸ್ ಪಿಗೆ ಒಂದು ಪತ್ರ ಬರಿತಾ ಇದ್ದೀವಿ. ಸೊ ಅದಿದ್ದರೆ ಎಷ್ಟೋ ಕಳ್ಳತನ ಹಿಡೀಲಿಕ್ಕೆ, ಆಕ್ಸಿಡೆಂಟ್ ಹಿಡೀಲಿಕ್ಕೆ ಅನುಕೂಲ ಆಗ್ತದೆ.